ಅಮಿತ್ ಕೋರೆ ಮತ್ತು ರೈತರ ಮನವಿಗೆ ಸ್ಪಂದಿಸಿದ ಶಾಸಕ ಹುಕ್ಕೇರಿ. ಚಿಕ್ಕೋಡಿ ಸದಲ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನನದಿ ಕ್ರಾಸ್ ರಸ್ತೆಯಿಂದ ದೂಧಗಂಗಾ ಸಕ್ಕರೆ ಕಾರ್ಖಾನೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನೀರಾವರಿ ಇಲಾಖೆಯಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಿಲೋಮೀಟರ್ ಅಂತರದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ, ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಬಹಳಷ್ಟು ರಸ್ತೆಗಳು ಹದಗೆಟ್ಟು ಹೋಗಿವೆ. ಈ ಎಲ್ಲ ರಸ್ತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಬರುವ ದಿನಮಾನಗಳಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡಲಾಗುವುದು ಹಾಗೂ ನನದಿ ಕ್ರಾಸ್ನಿಂದ ದೂಧಗಂಗಾ ಸಕ್ಕರೆ ಕಾರ್ಖಾನೆಯವರೆಗೆ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಕಾರ್ಖಾನೆಯ ಅಧ್ಯಕ್ಷರಾದ ಅಮಿತ್ ಕೋರೆ ಅವರು ಮನವಿಯನ್ನು ಮಾಡಿಕೊಂಡಿದ್ದರು. ಅವರ ಮನವಿಗೆ ಸ್ಪಂದಿಸಿ ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ್ದೇವೆ ಎಂದು ಶಾಸಕರು ತಿಳಿಸಿದರು. ಕೆಲವೇ ದಿನಗಳಲ್ಲಿ ಕಾರ್ಖಾನೆ ಪ್ರಾರಂಭ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕಬ್ಬು ಸಾಗಾಣಿಕೆ ಮಾಡಲು ರೈತರಿಗೆ ಯಾವುದೇ ಸಮಸ್ಯೆ ಆಗಬಾರದೆಂಬ ಉದ್ದೇಶದಿಂದ ಈ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದ್ದು, ಹಂತ ಹಂತವಾಗಿ ಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಇನ್ನೊಮ್ಮೆ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಶಾಸಕರಾದ ಗಣೇಶ್ ಹುಕ್ಕೇರಿ ತಿಳಿಸಿದರು. ದೂಧಗಂಗಾ ಶುಗರ್ ಫ್ಯಾಕ್ಟರಿವರೆಗೆ ಸುಮಾರು 2 ಕಿಲೋಮೀಟರ್ಗೆ ಇವತ್ತು ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಈ ಕಾಮಗಾರಿಗೆ ನಮ್ಮ ನಡೆದಿವಾಡಿ ಎಕ್ಸಂಬಾ ಶುಗರ್ ಫ್ಯಾಕ್ಟ್ರಿ ಹಲವಾರು ರೈತರೆಲ್ಲರೂ ಕೂಡಿ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೆವು. ಸುಮಾರು 1-2 ತಿಂಗಳ ಹಿಂದ್ಗಡೆ ದೂಧಗಂಗಾ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದ ಧರ್ಮಾನ್ಯ ಅಮಿತ್ ಕೋರಿ ಅವರು ನಂಜೋಡಿ ಮಾತನಾಡಿ ಇವತ್ತು ಇಲ್ಲಿ ರೈತರಿಗೆ ಹೋಗು ಬರು ಸಾಕಷ್ಟು ಒಂದು ಅನಾನುಕೂಲ ಆಗತೈತಿ. ವಿದ್ಯಾರ್ಥಿಗೂ ಕೂಡ ಆ ಫ್ಯಾಕ್ಟ್ರಿ ಕ್ರಾಸ್ದಿಂದ ಅಲ್ಲಿ ಎಕ್ಸಂಬಾಗ್ ಬರಬೇಕಾದ್ರೆ ರಸ್ತೆ ಸರಿ ಇಲ್ಲ ಅಂತೇಳಿ ಅವರು ವಿನಂತಿ ಮಾಡಿದರು. ಅವ್ರಿಗೆ ವಿನಂತಿಗೆ ಇವತ್ತು ಸಹಕಾರ ಕೊಟ್ಟ ಇವತ್ತು ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ಚಾಲನೆ ಕೊಟ್ಟಿದ್ದೆವು. ಇವತ್ತು ಕಾಂಟ್ರಾಕ್ಟ್ರಿಗೆ ಈ ಸಂದರ್ಭದಾಗ ಹೇಳ್ತೀನಿ, ಯಾಕಡೆ ಇನ್ನ ಮಳೆಗಾಲ ಚಾಲು ಇದೆ. ಮೊನ್ನೆ 1-3 ತಿಂಗಳ ಹಿಂದ್ಗಡೆ ಫ್ಲಡ್ಡು ಬಂದು ಹೋಗೈತಿ. ಇನ್ನೂ ಮಳೆ ಎಲ್ಲ ಕಡೆ ಎಲ್ಲ ಭಾಗದಾಗ ಮಳೆಗಾಗತೈತಿ. ಗುಣಮಟ್ಟದ ಕೆಲಸ ಮಾಡಿ ಒಳ್ಳೆ ರೀತಿ ರೈತರಿಗೆ ಸಹಕಾರ ಆಗಬೇಕಂತ, ಒಳ್ಳೆ ಕೆಲಸ ಮಾಡಬೇಕಂತ ಅವ್ರನ್ನ ಇವತ್ತು ವಿನಂತಿ ಮಾಡ್ತೀವಿ. ಇಲ್ಲಾಗೆ ಬಜೆಟು ಕೂಡ ಮೊನ್ನೆ ಇವತ್ತು ನೂತನ ಮುಖ್ಯಮಂತ್ರಿ ಬಂದಾಗ ಬೆಳಗಾವಿಯಲ್ಲಿ ಚರ್ಚೆ ಮಾಡಿ ಬಜೆಟು ಕೂಡ ಅವ್ರಿಗೆ ಅನುಕೂಲ ಮಾಡಿಸ್ಕೊಟ್ಟಿದ್ದರು. ಮೊದಲಿಗೆ ನಾನು ನಿನ್ನೆ ಇಂಗ್ಳಿ ಮಾಂಜರಿದಾಗ ಎಲ್ಲ ರಿವ್ಯೂ ಮಾಡಿದಾಗ ಕೆಲಸ ಸ್ಲೋ ಪ್ರಮಾಣದಾಗ ಚಾಲು ಐತಿ, ಬೇರೆ ಅವ್ರು ಸ್ವಲ್ಪ ಟೈಮ್ ತೊಗೊಂಡ ಒಳ್ಳೆ ಕೆಲಸ ಮಾಡ್ತಾರಂತ ಅವರು ಎಕ್ಸಿಕ್ಯೂಟಿವ್ ನಮ್ಗೆ ತಿಳಿಸಿದರು. ನಂತರ ಸ್ಥಳೀಯರು ಮಾತನಾಡಿ, ಕಳೆದ ಹಲವು ದಿನಗಳಿಂದ ನನದಿ ಕ್ರಾಸ್ನಿಂದ ದೂಧಗಂಗಾ ರಸ್ತೆಯವರೆಗೆ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿತ್ತು. ನಾವು ಈ ಸಮಸ್ಯೆ ಕುರಿತಂತೆ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದೆವು. ಇದಕ್ಕೆ ಸ್ಪಂದಿಸಿದ ಶಾಸಕರು ಇವತ್ತು ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ರಸ್ತೆ ಅಡಚಣೆ ಆಗ್ತಿತ್ತು, ಕಬ್ಬು ತೂಕ ಜೋರ್ ಇರ್ತಿದ್ದೆ. ಭಾಳ ದಿನದ ನಾವು ಶಾಸಕರಿಗೆ ಬೇಡಿಕೆ ಮಾಡ್ತಿದ್ದೆವು, ಸ್ವಲ್ಪ ಅಗ್ಗಲು ಮಾಡಿ ಒಂದು ಚಲೋ ರೋಡ್ ಮಾಡ್ರಿ ಅಂತೇಳಿ. ಅದು ಒಂದು ಹಿಂದಿನ ದಿವಸ ಅದ್ರದ್ದು ಉದ್ಘಾಟನೆ ಆಗೈತಿ. ಇದು ನಮ್ಗೆ ಭಾಳ ಸಂತೋಷ ಆಯಿತು. ರಸ್ತಾ ಉದ್ಘಾಟನ ಆಯಿ. ಹಾ ರಸ್ತೆ ಶೇತಕರ್ಯಾನಾ ಲೈ ಅಗದಿ ಮಹತ್ವಾಚಾರ ರಸ್ತೆ. ತ್ಯಾಮುಳ ಶೇತಕರ್ಯಾನಾ ಸಗಳ ಆಪಲ್ಯಾ ಊಸ್ ವಾಹತುಕಿಸಾಠಿ ಅದಿ ಅಗದಿ ಅನುಕೂಲ ಹೋಗಣಾರ ಆಯ್ ತೇಜಬದಲ ಅಂತ ಧನ್ಯವಾದ. ಈ ಸಂದರ್ಭದಲ್ಲಿ ವಿಜಯ್ ಸಿಂಗ್ ದೇಸಾಯಿ ಸರ್ಕಾರ್, ರಾಮಚಂದ್ರ ಮಡಿವಾಳ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾ ನಾಯಕ್ವಾಡಿ, ಅಪ್ಪಾ ಸಾಹೇಬ್ ಸೂರನ್ನವರ್, ಭೀಮಾ ಕೊಂಕಣಿ, ಅಣ್ಣಾ ಚಿನಗೆ, ವಿಜಯ್ ಕುಟ್ರೆ, ಗುತ್ತಿಗೆದಾರ ಸಿಎಂ ಜೋನಿ, ಆರ್ಸಿ ಗಿರ್ಮಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.